ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರ. ಇದೀಗ ವಾರ್ತೆಗಳ ವಿವರ. ತುಮಕೂರು ಜಿಲ್ಲೆಯ ವಸತಿ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಐವರು ವಿದ್ಯಾರ್ಥಿಗಳನ್ನು ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅದ್ದೂರಿಯಿಂದ ಸನ್ಮಾನಿಸಲಾಯಿತು. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಜಿಲ್ಲೆಯ ವಸತಿ ಶಾಲೆಗಳಲ್ಲಿ 2019-20 ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತ್ಯುತ್ತಮ ಸಾಧನೆಗೈದ ಐವರು ವಿದ್ಯಾರ್ಥಿಗಳನ್ನು ತುಮಕೂರಿನಲ್ಲಿ ನಡೆದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ನಗದು ಬಹುಮಾನ ಹಾಗೂ ಅಭಿನಂದನಾ ಫಲಕ ನೀಡಿ ಗೌರವಿಸಲಾಯಿತು. ಜಿಲ್ಲೆಯ ವಸತಿ ಶಾಖೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಶಿರಾ ತಾಲೂಕಿನ ಭುವನಹಳ್ಳಿಯ ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆಯ ವಿದ್ಯಾರ್ಥಿನಿ ಬಿ ಪುಷ್ಪಲತಾರವರು 621 ಅಂಕ ಪಡೆದು ಶೇಕಡ 99.36% ಫಲಿತಾಂಶ ಪಡೆದಿದ್ದಾರೆ. ಪಾವಗಡ ತಾಲೂಕು ಕೋಡಿಗೆಹಳ್ಳಿಯ ಮುರಾರ್ಜಿ ವಸತಿ ಶಾಲೆಯ ವೆಂಕಟೇಶ್ ಪ್ರಸನ್ನ ಕುಮಾರ್ 618 ಅಂಕ ಪಡೆದು ಶೇಕಡ 98.88% ಪಡೆದಿದ್ದಾರೆ. ತುರುವಕೆರೆ ತಾಲೂಕು ಗುಡೇನಹಳ್ಳಿ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಡಿ ಸಿಂಚನರವರು 618 ಅಂಕ ಪಡೆದು 98.88% ಪಡೆದಿದ್ದಾರೆ. ಶಿರಾ ತಾಲೂಕು ಭುವನಹಳ್ಳಿಯ ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆಯ ವೈಆರ್ ಪ್ರಿಯದರ್ಶಿನಿ 615 ಅಂಕ ಪಡೆದು ಶೇಕಡ 98.40% ಪಡೆದಿದ್ದಾರೆ. ತುರುವಕೆರೆ ತಾಲೂಕು ಅರೇಮಲ್ಲೇನಹಳ್ಳಿಯ ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆಯ ಎಚ್ಆರ್ ಪ್ರಿಯಾಂಕಾ 615 ಅಂಕ ಪಡೆದು ಶೇಕಡ 98.40% ಪಡೆದಿದ್ದಾರೆ. ಜಿಲ್ಲೆಯಲ್ಲಿ 27 ಶಾಲೆಗಳಲ್ಲಿ 10ನೇ ತರಗತಿಯವರೆಗೆ ನಡೆಯುತ್ತಿದ್ದು ಇದರಲ್ಲಿ 14 ಶಾಲೆಗಳಲ್ಲಿ ಶೇಕಡ 100% ಫಲಿತಾಂಶ ಪಡೆದಿದೆ ಎಂದು ಸಮಾಜ ಕಲ್ಯಾಣ ಇಲಾಖೆಯ ಜಿಲ್ಲಾ ಸಮನ್ವಯ ಅಧಿಕಾರಿ ಕಸ್ತೂರಿ ಕುಮಾರ್ ಹೇಳಿದ್ದಾರೆ. ಕಸ್ತೂರಿ ಕುಮಾರ್, ಜಿಲ್ಲಾ ಸಮನ್ವಯ ಅಧಿಕಾರಿಗಳು, ತುಮಕೂರು ಜಿಲ್ಲೆ. ತುಮಕೂರಿನಲ್ಲಿ ನಮ್ಮ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಸುಮಾರು 53 ವಸತಿ ಶಾಲೆಗಳು ಹಾಗೂ 4 ಪದವಿ ಪೂರ್ವ ವಿಜ್ಞಾನ ಕಾಲೇಜುಗಳು ಕಾರ್ಯನಿರ್ವಹಿಸುತ್ತಿದ್ದು, ಈ ವರ್ಷ ನಮ್ಮ ತುಮಕೂರು ಜಿಲ್ಲೆಯಲ್ಲಿ 27 ವಸತಿ ಶಾಲೆಗಳು ಎಸ್ಎಸ್ಎಲ್ಸಿ ವರೆಗೆ ನಿರ್ವಹಿಸುತ್ತಿದ್ದು ಅದರಲ್ಲಿ 14 100ಕ್ಕೆ 100ರಷ್ಟು ವಸತಿ ಫಲಿತಾಂಶವನ್ನು ಪಡೆದು ಜಿಲ್ಲೆಗೆ 96.99 ಫಲಿತಾಂಶವನ್ನು ತಂದುಕೊಟ್ಟಿರ್ತಕ್ಕಂಥವರು. ಅದರಲ್ಲಿ ಜಿಲ್ಲೆಯಲ್ಲಿ ಪ್ರಥಮ 5 ಸ್ಥಾನಗಳನ್ನು ನಮ್ಮ ಶಾಲಾ ವಿದ್ಯಾರ್ಥಿಗಳು ಪುಷ್ಪಲತಾ ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆ ಬೂನಳ್ಳಿ 625ಕ್ಕೆ 621 ಅಂಕಗಳನ್ನು, ಮತ್ತು ವೆಂಕಟೇಶ್ ಪ್ರಸಾದ್ ಕಿತ್ತೂರ ಮುರಾಜಿ ದೇಸಾಯಿ ವಸತಿ ಶಾಲೆ ಪಾವಗಡ 618 ಅಂಕಗಳನ್ನು, ಸಿಂಚನ ಡಿ ಮುರಾಜಿ ದೇಸಾಯಿ ವಸತಿ ಶಾಲೆ ಗುಡ್ಡೇನಹಳ್ಳಿ ಇವರು 618 ಅಂಕಗಳನ್ನು ಗಳಿಸಿರ್ತಾರೆ. ಮತ್ತು ಪ್ರಿಯದರ್ಶಿನಿ 615, ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆ ಬೂನಳ್ಳಿ ಇವರು ನಂತರದ ಸ್ಥಾನದಲ್ಲಿ, ಮತ್ತು ಪ್ರಿಯಾಂಕಾ ಹೆಚ್ಆರ್ ಕಿತ್ತೂರಾಣಿ ಚನ್ನಮ್ಮ ವಸತಿ ಶಾಲೆ ಅರೇಮಲೆನಹಳ್ಳಿ ಇವರು 615 ಅಂಕಗಳನ್ನು ಕಳಿಸಿ ನಮ್ಮ ಶಾಲೆಗಳನ್ನು ಪ್ರತಿಷ್ಠಿತ ಶಾಲೆಗಳನ್ನಾಗಿ ಮಾರ್ಪಡಿಸಿರ್ತಕ್ಕಂಥದ್ದು ನಮ್ಮ ಎಲ್ಲರಿಗೂ, ನಮ್ಮ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಹಾಗೂ ಇಲಾಖಾ ವತಿಯಿಂದ 3 ಅಧಿಕಾರಿಗಳು ಮತ್ತು ನಮ್ಮ ಎಲ್ಲ ಪ್ರಾಂಶುಪಾಲರು ಮತ್ತು ಶಿಕ್ಷಕರ ಶ್ರಮ ಇವತ್ತು ತುಮಕೂರು ಜಿಲ್ಲೆಯಲ್ಲಿ ನಮ್ಮ ವಸತಿ ಶಾಲೆಗಳು ಪ್ರತಿಷ್ಠಿತ ಶಾಲೆಗಳಾಗಿ ಬೆಳೀಲಿಕ್ಕೆ ಆರಂಭಿಸಿವೆ ಅಂತಕ್ಕಂಥದ್ದು ಸಂತೋಷದಾಯಕ ವಿಷಯ. ಹಾಗೂ ಪಿ ಯು ಕಾಲೇಜುಗಳಲ್ಲಿ ನಮ್ಮ 3 ಪಿ ಯು ಕಾಲೇಜು ವಿಜ್ಞಾನ ಪಿ ಯು ಕಾಲೇಜುಗಳಿದ್ದು, ಕೋಡಿಬಂದನಹಳ್ಳಿಯಲ್ಲಿರ್ತಕ್ಕಂಥ ಮುರಾರ್ಜಿ ದೇಸಾಯಿ ಪದವಿ ಪೂರ್ವ ವಿಜ್ಞಾನ ಕಾಲೇಜು ಶೇಕಡ 100ರಷ್ಟು ಫಲಿತಾಂಶವನ್ನು ಪಡೆದಿದ್ದು, ಬೈಚಾಪುರ ಹಾಗೂ ಬಜ್ನಹಳ್ಳಿಯಲ್ಲಿರತಕ್ಕಂಥ ಮುರಾರ್ಜಿ ಮತ್ತು ಏಕಲವ್ಯ ವಸತಿ ವಿಜ್ಞಾನ ಕಾಲೇಜುಗಳು 98% ಫಲಿತಾಂಶ ಪಡೆದಿದ್ದು ವಿಜ್ಞಾನ ವಿಭಾಗದಲ್ಲಿ ಅತ್ಯಂತ. ಎಸ್ಎಸ್ಎಲ್ಸಿಯಲ್ಲಿ ಉತ್ತಮ ಫಲಿತಾಂಶ ಬರುವುದಕ್ಕೆ ಪ್ರಾಂಶುಪಾಲರು ಶಿಕ್ಷಕರು ಶ್ರಮಿಸಿದ್ದಾರೆ ಎಂದು ತಿಳಿಸಿದರು. ಕೋಡಿ ಮುದ್ದೇನಹಳ್ಳಿಯ ಮುರಾರ್ಜಿ ದೇಸಾಯಿ ವಿಜ್ಞಾನ ಪದವಿ ಪೂರ್ವ ಕಾಲೇಜು ಶೇಕಡ 100ರಷ್ಟು ಫಲಿತಾಂಶ ಬಂದಿದೆ ಎಂದು ಹೇಳಿದರು. ದೇವನಹಳ್ಳಿಯಲ್ಲಿ 74ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಕಂದಾಯ ಸಚಿವ ಆರ್ ಅಶೋಕ್ರವರು ಧ್ವಜಾರೋಹಣವನ್ನು ನೆರವೇರಿಸಿದರು. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ಪಟ್ಟಣದಲ್ಲಿ 74ನೇ ಸ್ವಾತಂತ್ರ್ಯೋತ್ಸವದಲ್ಲಿ ಉಸ್ತುವಾರಿ ಸಚಿವ ಆರ್ ಅಶೋಕ್ ಧ್ವಜಾರೋಹಣ ಮಾಡಿದರು. ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಗಣ್ಯರೇ, ಜನಪ್ರತಿನಿಧಿಗಳೇ, ಅಧಿಕಾರಿಗಳೇ, ನಾಗರಿಕ ಬಂಧುಗಳೇ, ಜಿಲ್ಲೆಯ ಸಮಸ್ತ ಜನತೆಗೆ ವೈಯಕ್ತಿಕ ಹಾಗೂ ಸರ್ಕಾರದ ಪರವಾಗಿ ಶುಭಾಶಯಗಳನ್ನು ತಿಳಿಸಿದರು. ಉಸ್ತುವಾರಿ ಸಚಿವ ಆರ್ ಅಶೋಕ್ ಮಾತನಾಡಿ,
ಅನೇಕ ಸ್ವಾತಂತ್ರ್ಯ ಹೋರಾಟಗಾರರ ತ್ಯಾಗ ಮತ್ತು ಬಲಿದಾನದ ಫಲದಿಂದ ದೊರೆತಿರುವ ಈ ನಮ್ಮ ಸ್ವಾತಂತ್ರ್ಯವನ್ನು ಶಾಶ್ವತವಾಗಿ ರಕ್ಷಿಸಿಕೊಂಡು ಬರುವ ಸಂಕಲ್ಪ ಮಾಡಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ ಎಲ್ಲ ಮಹನೀಯರನ್ನು ಈ ದಿನದಂದು ಸ್ಮರಿಸುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಬ್ರಿಟಿಷರ ಆಡಳಿತವನ್ನು ಅಹಿಂಸಾ ಮಾರ್ಗದಿಂದಲೇ ಸ್ವಾತಂತ್ರ್ಯಕ್ಕಾಗಿ ಅರ್ಪಣಾ ಮನೋಭಾವದಿಂದ ಹೋರಾಟ ಮಾಡಿದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ, ಪಂಡಿತ್ ಜವಾಹರ್ಲಾಲ್ ನೆಹರು, ಬಾಲಗಂಗಾಧರ ತಿಲಕ್, ಲಾಲಾ ಲಜಪತ್ ರಾಯ್, ಸರ್ದಾರ್ ವಲ್ಲಭಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸ್, ಚಂದ್ರಶೇಖರ್ ಆಜಾದ್, ಸರೋಜಿನಿ ನಾಯ್ಡ್, ಭಗತ್ ಸಿಂಗ್ ಹಾಗೂ ಇನ್ನಿತರ ಅಸಂಖ್ಯಾತ ಮಹಾನ್ ಚೇತನಗಳಿಗೆ ಗೌರವ ನಮನ ಸಲ್ಲಿಸುವುದು ನಮ್ಮೆಲ್ಲರ ಪರಮ ಕರ್ತವ್ಯ. ದೇಶದ ನಾಗರಿಕರಾಗಿ ಭವ್ಯ ಪರಂಪರೆ ಸಂಸ್ಕೃತಿ ಇವುಗಳನ್ನು ಉಳಿಸಿ ಬೆಳೆಸಿಕೊಂಡು ಹೋಗುವತ್ತ ನಾವೆಲ್ಲರೂ ಯೋಚಿಸಬೇಕಾಗಿದೆ. ಜಾತಿ ಭಾಷೆ ಪಂಗಡಗಳ ಸಂಕುಚಿತ ಭಾವನೆಯಿಂದ ಹೊರಬಂದು ಸ್ನೇಹ ಹಾಗೂ ಸೌಹಾರ್ದತೆಯ ವಾತಾವರಣ ನಿರ್ಮಿಸಿ ದೇಶದ ಒಗ್ಗಟ್ಟು ಮತ್ತು ಐಕ್ಯತೆಯನ್ನು ಕಾಪಾಡಿ ಬಲಿಷ್ಠ ರಾಷ್ಟ್ರ ನಿರ್ಮಾಣ ಮಾಡುವ ದಿಕ್ಕಿನಲ್ಲಿ ನಾವು ಒಗ್ಗಟ್ಟಾಗಿ ಸೇರಿ ಶ್ರಮಿಸಬೇಕಾಗಿದೆ. ಈ ಭಾವನೆಯನ್ನು ಇಂದಿನ ಪೀಳಿಗೆಯನ್ನು ಮೂಡಿಸುವ ಪ್ರಯತ್ನ ಆಗಬೇಕಿದೆ. ಮಾಹಿತಿ ತಂತ್ರಜ್ಞಾನ, ಜೈವಿಕ ತಂತ್ರಜ್ಞಾನ, ಬಾಹ್ಯಗಳ ವಿಜ್ಞಾನಗಳಲ್ಲಿ ಭಾರತ ತನ್ನ ಸಾಧನೆಯಿಂದ ಪ್ರಪಂಚದ ಗಮನ ಸೆಳೆದಿದೆ. ಮುಖ್ಯವಾಗಿ ತಮ್ಮ ಮಾನವ ಸಂಪನ್ಮೂಲ ಕ್ಷಮತೆ ಬಗ್ಗೆ ವಿಶ್ವವೇ ಅಚ್ಚರಿಗೊಂಡಿದೆ. ನಮ್ಮ ದೇಶ ಚೈತನ್ಯಯುತ ಅಭಿವೃದ್ಧಿಶೀಲ ರಾಷ್ಟ್ರವಾಗಬೇಕಾದರೆ ನಮ್ಮಲ್ಲಿ ಭಾರತೀಯತೆ, ದೇಶದ ಭವ್ಯತೆ, ದಿವ್ಯತೆ ಮತ್ತು ಪಾವಿತ್ರ್ಯತೆಗಳ ಅರಿವು, ದೇಶಪ್ರೇಮಿ ದೇಶಭಕ್ತಿ ಉಕ್ಕಿ ಹರಿಯಬೇಕು. ರಾಷ್ಟ್ರದ ಹೆಮ್ಮೆ ಮತ್ತು ಗೌರವದ ಪ್ರತೀಕವಾಗಿರುವ ಭಾರತೀಯರ ಭರವಸೆ ಮತ್ತು ಆಶೋತ್ತರಗಳನ್ನು ಪ್ರತಿನಿಧಿಸುವ ಹಾಗೂ ನಮ್ಮ ಸ್ವಾತಂತ್ರ್ಯ ಮತ್ತು ಸಾರ್ವಭೌಮತೆಯ ಸಾಕಾರೂಪವಾಗಿರುವ ನಮ್ಮ ರಾಷ್ಟ್ರಧ್ವಜಕ್ಕೆ ಗೌರವಿಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಎಂಟಿಬಿ ನಾಗರಾಜ್, ಅಧ್ಯಕ್ಷರಾದ ರವಿ, ಜಿಲ್ಲಾ ಪಂಚಾಯತಿ ಅಧ್ಯಕ್ಷೆ ಜಯಮ್ಮ, ಉಪಾಧ್ಯಕ್ಷೆ ಮೀನಾಕುಮಾರಿ, ಸದಸ್ಯರಾದ ಕೆಸಿ ಮಂಜುನಾಥ್, ಪುರಸಭಾ ಮುಖ್ಯಾಧಿಕಾರಿ ನಾಗರಾಜ್, ಅಧಿಕಾರಿಗಳು ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಡಿಸಿ ಶಂಕರ್, ಅಮೋಘ ನ್ಯೂಸ್, ದೇವನಹಳ್ಳಿ. ಕೊರೋನಾದಿಂದ ದೇಶ ಸ್ವಾತಂತ್ರ್ಯ ಗಳಿಸುವ ಅಗತ್ಯ ಇದೆ ಎಂದು ಕುಣಿಗಲ್ನಲ್ಲಿ ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದ್ದಾರೆ. ಕೊರೋನಾ ಮಹಾಮಾರಿ ದೇಶದ ವಿವಿಧ ರಂಗಗಳಲ್ಲಿ ಹೊಡೆತ ನೀಡಿದ್ದು ಇನ್ನೂ ಒಂದು ವರ್ಷಗಳ ಕಾಲ ಕಾಡಲಿದೆ. ಕೊರೋನಾದಿಂದ ದೇಶದ ಸ್ವಾತಂತ್ರ್ಯ ಗಳಿಸುವ ಅಗತ್ಯತೆ ಹೆಚ್ಚಿದೆ ಎಂದು ಶಾಸಕ ಡಾಕ್ಟರ್ ರಂಗನಾಥ್ ತಿಳಿಸಿದರು. ತಾಲೂಕು ಕಚೇರಿ ಆವರಣದಲ್ಲಿ ತಾಲೂಕು ಆಡಳಿತ ಹಮ್ಮಿಕೊಂಡಿದ್ದ 74ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ಕೊರೋನಾ ತಾಲೂಕು ಸೇರಿದಂತೆ ದೇಶದಲ್ಲಿ ಹೆಚ್ಚಿದೆ. ದೇಶಾದ್ಯಂತ 25 ಲಕ್ಷ ಮಂದಿ ಮೃತಪಟ್ಟಿದ್ದಾರೆ. ಇನ್ನು ಒಂದು ವರ್ಷಗಳ ಕಾಲ ಕೊರೋನಾ ಬಾಧಿಸಲಿದ್ದು ಇದರಿಂದ ಸ್ವಾತಂತ್ರ್ಯ ಪಡೆಯಲು ದೇಶದ ವೈದ್ಯರು ವೈಜ್ಞಾನಿಗಳು ಶ್ರಮಿಸುತ್ತಿದ್ದಾರೆ. ಅಗತ್ಯ ಮುನ್ನೆಚ್ಚರಿಕೆಯಿಂದ ಕೊರೋನಾ ಸೋಂಕು ಹರಡದಂತೆ ಎಲ್ಲರೂ ಮುಂದಾಗಬೇಕೆಂದು ತಿಳಿಸಿದರು. ಮನಸ್ಥೈರ್ಯ ಮತ್ತು ನಿರೋಧಕ ಶಕ್ತಿಗಳು ಮತ್ತು ವ್ಯಾಯಾಮಗಳು ಮಾಡಿದ್ರೆ, ಹಾಗೇನೆ ಅರ್ಲಿಯಾಗಿ ಡಿಟೆಕ್ಟ್ ಮಾಡಿದ್ರೆ, ನಾವು ಮೆಡಿಕಲ್ ಅಲ್ಲಿ ಹೇಳ್ತೀವಿ, ಮೊದಲೇ ಈ ಒಂದು ಕಾಯಿಲೆ ರೋಗಾಣು ನಿಮ್ಗೆ ಸೋಂಕಿತರಾದಂತ ಮೊದಲನೇ ದಿನನೇ ನಮ್ಮ ಆಸ್ಪತ್ರೆಗೆ ರಿಪೋರ್ಟ್ ಆದ್ರೆ ಸಾವಿನಿಂದ ನಾವು ಈಚೆ ತರಬಹುದು ಅನ್ನೋದನ್ನ ನಾನು ನನ್ನ ವಿಜ್ಞಾನದ ಶಕ್ತಿಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನೀವ್ಯಾರು ಭಯಗಳಂತ ಅವಶ್ಯಕತೆ ಇಲ್ಲ, ಧೃತಿಗಿಡಂತ ಅವಶ್ಯಕತೆ ಇಲ್ಲ. ಈ ಒಂದು ಹೋರಾಟದಲ್ಲಿ ನಮ್ಮ ಭಾರತದ ವಿಜ್ಞಾನಿಗಳು, ವೈದ್ಯಾಧಿಕಾರಿಗಳು ಮತ್ತು ಎಲ್ಲ ಅಧಿಕಾರಿಗಳು ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತಾ ಇದ್ದೇವೆ, ನಾವು ಗೆಲ್ತೇವೆ ಅನ್ನೋ ಮಾತನ್ನ ಇವತ್ತು ಹೇಳೋಕೆ ಬಹಳಷ್ಟು ಸಂತೋಷ ಆಗಿ ನಾನು ಈ ಒಂದು ವ್ಯವಸ್ಥೆನ ಕುಣಿಗಲ್ ತಾಲೂಕಲ್ಲಿ ಈ ಕೊರೋನಾ ವೈರಸ್ ಹೋರಾಡ್ತೇನೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಯುಪಿಎಸ್ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ 4ನೇ ಸ್ಥಾನ ಗಳಿಸಿರುವ ತಾಲೂಕಿನ ಅಮೃತೂರು ಹೊಸ್ಕೆರೆ ಗ್ರಾಮದ ಕೀರ್ತನ್, ಐಎಎಸ್ ಪರೀಕ್ಷೆ ತೇರ್ಗಡೆಯಾಗುವುದು ಕಬ್ಬಿಣ ಕಡಲೆಯಲ್ಲ. ಪೋಷಕರ ಪ್ರೋತ್ಸಾಹ, ಗುರು ಹಿರಿಯರ ಮಾರ್ಗದರ್ಶನ, ಗೆಲ್ಲುವ ಆತ್ಮವಿಶ್ವಾಸದಿಂದ ಸಾಧನೆ ಮಾಡಬಹುದೆಂದು ತಿಳಿಸಿದರು. ಕಬ್ಬಿಣದ ಕಡಲೆ ತುಂಬಾ ಕಷ್ಟ ಅಂತ ಹೇಳ್ತಾರೆ. ನನ್ನ ಪರ್ಸನಲ್ ಒಪಿನಿಯನ್ ಏನಂದ್ರೆ, ತಂದೆ ತಾಯಿಯ ಒಂದು ಪ್ರೋತ್ಸಾಹ ಇದ್ರೆ, ಮಕ್ಕಳಿಗೆ ನಾನು ಏನಾದರೂ ಮಾಡಬೇಕು ಅನ್ನೋದು ಮನಸ್ಸಿನಲ್ಲಿದ್ದರೆ ಈ ಒಂದು ಎಕ್ಸಾಮ್ಸ್ ತುಂಬ ಸುಲಭ. ಟೀಚರ್ಸ್ ಇದ್ದಾರೆ ಇಲ್ಲಿ, ನೀವುಗಳು ಯು ಹ್ಯಾವ್ ಟು ಮೌಲ್ಡ್, ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಇವಾಗ 10th ಸ್ಟ್ಯಾಂಡರ್ಡ್ ತುಂಬ ಒಳ್ಳೆ ಮಾರ್ಕ್ಸ್ ಬಂದಿದೆ, ನಾನು ಬರ್ತಾ ಬ್ಯಾಲೆನ್ಸ್ ಮಾಡ್ಕೊಂಡು ಬಂದೆ. ಇವಾಗಿಂದ ತಮ್ಮ ಮಕ್ಕಳಿಗೆ, ನಮ್ಮ ತಂದೆ ಹಂಗೆ ಹೇಳಿದ್ರು, ನೀನು ಐಎಎಸ್ ಆಗ್ಬೇಕು ಅಂತ ಹೇಳಿದ್ರು. ನಿಮ್ಮ ಮಕ್ಕಳಿಗೆ, ನಿಮ್ಮ ತಂಗಿಗೆ, ಅಕ್ಕಂದ್ರಿಗೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ವೆರಿ ವೆರಿ ಇಂಪಾರ್ಟೆಂಟ್. ಹೆಣ್ಮಕ್ಳಿಗೆ ನೀವು ಹೇಳಿ, ಎಲ್ಲರೂ ಇವತ್ತು ನಾನು ಇಲ್ಲಿಂತಿದ್ದೀನಿ, ಮೋಸ್ಟ್ಲಿ ಇನ್ನೊಂದು 4-5 ವರ್ಷದಲ್ಲಿ 20 ಜನ ಐಎಎಸ್ ಮೇಲೆ ಕೂತಿರ್ತಾರೆ ತಾಲೂಕಿಂದ, ನಮ್ಮ ಕುಣಿಗಲ್ ತಾಲೂಕಿಂದ. ಹಾಗೆ ಆಗಲಿ, ಧನ್ಯವಾದಗಳು. ಧ್ವಜಾರೋಹಣ ನೆರವೇರಿಸಿ ಗೌರವ ರಕ್ಷೆ ಸ್ವೀಕರಿಸಿ ಉಪವಿಭಾಗಾಧಿಕಾರಿ ಅಜಯ್ ಮಾತನಾಡಿದರು. ನರೇಗಾ ಯೋಜನೆ ಅನುಷ್ಠಾನದಲ್ಲಿ ಉತ್ತಮ ಸಾಧನೆ ಮಾಡಿದ ತಾಲೂಕು ಪಂಚಾಯತಿ ಇಒ ಶಿವರಾಜಯ್ಯ, ನರೇಗಾ ವಿಭಾಗದ ಸಿಬ್ಬಂದಿ ವರ್ಗ ಕೋವಿಡ್ ವಾರಿಯರ್ಸ್ಗಳಾಗಿಯೇ ಸೇವೆ ಸಲ್ಲಿಸಿದ್ದಾರೆ.
ಇನ್ನು ವಿವಿಧ ಇಲಾಖಾಧಿಕಾರಿಗಳು, ಕೋವಿಡ್ ನಿಂದ ಗುಣಮುಖರಾದ ಸಿಬ್ಬಂದಿಗಳು, ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಸಾಧನೆ ಮಾಡಿದ ವಿದ್ಯಾರ್ಥಿಗಳು, ಕೋವಿಡ್ ಸೆಂಟರ್ ಅಲ್ಲಿ ಪರಿವರ್ತನೆ ಆಗಿರುವ ಬಿಸಿಎಂ ಹಾಲ್ನಲ್ಲಿ ಅಡುಗೆ ಮಾಡಿದ ಸಹಾಯಕಿಯರಿಗೆ ಸನ್ಮಾನಿಸಲಾಯಿತು. ತಾಲೂಕು ಪಂಚಾಯತಿ ಅಧ್ಯಕ್ಷೆ ನಾಗಮ್ಮ, ಉಪಾಧ್ಯಕ್ಷೆ ವರಲಕ್ಷ್ಮಿ, ಪ್ರಭಾರ ತಹಶೀಲ್ದಾರ್ ಜಯಪ್ಪಾಚಾರ್, ಡಿವೈಎಸ್ಪಿ ಜಗದೀಶ್, ಸಿಪಿಐ ನಿರಂಜನ್ ಕುಮಾರ್, ಪಿಎಸ್ಐ ವಿಕಾಸ್ ಗೌಡ, ಟಿಎಚ್ಒ ಜಗದೀಶ್ ಸೇರಿದಂತೆ ತಾಲೂಕು ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು. ಚಿಂತಾಮಣಿಯಲ್ಲಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮವನ್ನು ನಡೆಯಿತು. ದೇಶದ ಅಭಿವೃದ್ಧಿಗೆ ಪ್ರತಿಯೊಬ್ಬರು ತಮ್ಮ ಪಾಲನ್ನು ನೀಡಿದಾಗ ಮಾತ್ರ ಸ್ವಾತಂತ್ರ್ಯೋತ್ಸವಕ್ಕೆ ಅರ್ಥ ಬರುತ್ತದೆ ಎಂದು ಶಾಸಕ ಜೆಕೆ ಕೃಷ್ಣಾರೆಡ್ಡಿ ತಿಳಿಸಿದರು. ನಗರದ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ನಡೆದ 74ನೇ ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಅವರು, ಶಾಸಕರು ಹಲವು ಮಹನೀಯರ ತ್ಯಾಗ ಬಲಿದಾನದಿಂದ ದೇಶ ಸ್ವಾತಂತ್ರ್ಯವಾಗಿದೆ. ಯುವ ಜನರು ದೇಶ ಕಟ್ಟುವಲ್ಲಿ ಬಹು ಮುಖ್ಯ ಪಾತ್ರವನ್ನು ವಹಿಸಬೇಕು. ಜಾತಿ ಭೇದ ಮರೆತು ಭಾರತೀಯತೆಯನ್ನು ಮೆರೆಯಬೇಕೆಂದು ತಿಳಿಸಿದರು. ಒಂದು ಹೋರಾಟವನ್ನು ಮಾಡಲೇಬೇಕು ಬ್ರಿಟಿಷರ ವಿರುದ್ಧ. ಈ ದೇಶ ನಮ್ಮ ವಶಕ್ಕೆ ಬರಬೇಕು, ನಮಗೆ ಸ್ವಾತಂತ್ರ್ಯ ಬರಬೇಕು, ನಾವು ತಗೊಳ್ಬೇಕು ಅಂತ ಹೇಳಿ ಅನೇಕ ಹೋರಾಟಗಳನ್ನು ಮಾಡಿ 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 ಕಡೆಗೆ ಮಹಾತ್ಮ ಗಾಂಧೀಜಿಯವರು ಇದರ ನೇತೃತ್ವ ವಹಿಸಿದರು. ಆ ಮಹಾತ್ಮ ಗಾಂಧೀಜಿಯವರು ಇದರ ನೇತೃತ್ವ ವಹಿಸಿದ ನಂತರ ಇಡೀ ದೇಶದಲ್ಲಿ ಎಲ್ಲರೂ ಬಿಳಿ ಟೋಪಿಯನ್ನು ಹಾಕೊಂಡು ಆ ಒಂದು ಬಿಳಿ ವಸ್ತ್ರಗಳನ್ನ ಸಮವಸ್ತ್ರಗಳನ್ನು ಹಾಕಿ ಅವರ ಜೊತೆಯಲ್ಲಿ ಹೆಜ್ಜೆಗಳು ಹಾಕಿ ಇಡೀ ದೇಶದಲ್ಲಿ ಸಾಮಾನ್ಯ ಪ್ರಜೆಯಿಂದ ಬರುವ ಪ್ರಾರಂಭ ಆಯಿತು. ಆ ಚಳವಳಿ ಇವಾಗ ಅನೇಕ ಚಳವಳಿ ನಾವೆಲ್ಲೂ ಕೂಡ ಒಂದು ಬಂದ ಆ ಚಳವಳಿ ಯಾರು ಕೂಡ ಕೇಳಿರೋದಿಲ್ಲ. ಅಂತಹ ಸಂದರ್ಭದಲ್ಲಿ ಖಿಲಾಫತ್ ಚಳವಳಿ, ಫಿಟ್ ಇಂಡಿಯಾ, ಕ್ರಿಪ್ ಸಂಧಾನ, ಈ ರೀತಿ ಅನೇಕ ಚಳವಳಿಗಳನ್ನು ಮಾಡಿ ಆ ಚಳವಳಿಗಳ ಮೂಲಕ ಬ್ರಿಟಿಷರು ಕಡೆಗೆ ಒಪ್ಪಿಕೊಂಡು ನಾವು ನಿಮ್ಮ ಈ ಮಹಾತ್ಮ ಗಾಂಧೀಜಿಯವರ ಒಂದು ನೇತೃತ್ವ ಏನು ವಹಿಸಿ ಇವತ್ತು ಮಾಡ್ತಾ ಇದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ದಂಡಾಧಿಕಾರಿಗಳಾದ ಟಿ ಹನುಮಂತರಾಯಪ್ಪ, ಪ್ರಭಾರ ಪೌರಾಯುಕ್ತರಾದ ಉಮಾಶಂಕರ್, ಡಿವೈಎಸ್ಪಿ ಶ್ರೀನಿವಾಸ್, ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಸುರೇಶ್, ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಆನಂದ್ ಕುಮಾರ್, ನಗರಸಭಾ ಸದಸ್ಯರಾದ ಮಂಜುನಾಥ್, ಕೃಷ್ಣಮೂರ್ತಿ ಸೇರಿದಂತೆ ಹಲವಾರು ಅಧಿಕಾರಿಗಳು ಭಾಗವಹಿಸಿದ್ದರು. ವೆಂಕಟಾಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಬಾಗೇಪಲ್ಲಿ ತಾಲೂಕು ಗೋಳೂರು ಮಾದರಿ ಶಾಲೆಯ ಸ್ಮಾರ್ಟ್ ತರಗತಿಗಳನ್ನು ಶಾಸಕ ಸುಬ್ಬಾರೆಡ್ಡಿರವರು ಉದ್ಘಾಟಿಸಿದ್ದರು. ಗೋಳೂರು ಮಾದರಿ ಶಾಲೆಯ ಸ್ಮಾರ್ಟ್ ತರಗತಿಯನ್ನು ಉದ್ಘಾಟಿಸಿದ ಶಾಸಕ ಎಸ್ಎಂ ಸುಬ್ಬಾರೆಡ್ಡಿ ಅವರು, ಬಾಗೇಪಲ್ಲಿ ಕೋವಿಡ್ 19 ಸೋಂಕಿನ ಆತಂಕದಿಂದ ಡಿಜಿಟಲೀಕರಣ ಅವಶ್ಯಕತೆಯು ಎಷ್ಟೆಂಬುದು ಅರಿವಾಗಿದೆ. ಇಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯನ್ನು ಮಾದರಿಯನ್ನಾಗಿ ಘೋಷಿಸಲಾಗಿದೆ. ಇದರ ಹಿನ್ನೆಲೆಯಲ್ಲಿ ಸ್ಥಳೀಯ ದಾನಿಗಳ, ಸಂಘ ಸಂಸ್ಥೆಗಳ, ಸರ್ಕಾರೇತರ ಸಂಸ್ಥೆಗಳ ಮುಖಂಡರುಗಳ ನೆರವಿನೊಂದಿಗೆ ಶಾಲೆಗೆ ಬೇಕಾದ ಸೌಲಭ್ಯಗಳನ್ನು ಪಡೆದುಕೊಂಡು ಶಾಲಾಭಿವೃದ್ಧಿ ಮಾಡಿ ಮಾದರಿ ಶಾಲೆಯನ್ನು ಅಭಿವೃದ್ಧಿಪಡಿಸುವಂತೆ ತಿಳಿಸಲಾಗಿದೆ. ಹಾಗಾಗಿ ಗೋಳೂರಿನ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ರೈಟ್ ಟು ಲೈಫ್ ಫೌಂಡೇಶನ್, ಯಂಗ್ ಲೈಫ್ ಫೌಂಡೇಶನ್ಗಳ ಸಹಕಾರದೊಂದಿಗೆ ದೊಡ್ಡ ದೂರದರ್ಶನ ಹಾಗೂ ವಿಡಿಯೋಗಳ ಮೂಲಕ ಬೋಧನೆ ಸಹಕಾರಿಯಾಗುವಂತೆ ಸಾಫ್ಟ್ವೇರ್ಗಳ ವ್ಯವಸ್ಥೆಯನ್ನು ಮಾಡಿಸಲಾಗಿರುವ ಸ್ಮಾರ್ಟ್ ತರಗತಿಗಳ ಉದ್ಘಾಟನೆ ಮಾಡಿದ ಶಾಸಕ ಎಸ್ಎನ್ ಸುಬ್ಬಾರೆಡ್ಡಿ ಅವರು ಶಿಕ್ಷಣ ಕ್ಷೇತ್ರಕ್ಕೆ ತಮ್ಮ ಪ್ರೋತ್ಸಾಹ ಬೆಂಬಲವನ್ನು ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಮೊಹಮ್ಮದ್, ರೈಟ್ ಟು ಲೈಫ್ ಫೌಂಡೇಶನ್ನ ಪ್ರೋಗ್ರಾಂ ಕೋಆರ್ಡಿನೇಟರ್ ವೈಎನ್ ಹರೀಶ್, ಯಂಗ್ ಲೈಫ್ ಫೌಂಡೇಶನ್ನ ಪದಾಧಿಕಾರಿಗಳು, ಶಿಕ್ಷಣ ಇಲಾಖೆಯ ಅಧಿಕಾರಿಗಳಾದ ಹನುಮಂತ್ ರೆಡ್ಡಿ, ಜೈರಾಮ್ ರೆಡ್ಡಿ, ಮುಖ್ಯೋಪಾಧ್ಯಾಯರು ಸೇರಿದಂತೆ ಹಲವಾರು ಹಾಜರಿದ್ದರು. ಬಾಗೇಪಲ್ಲಿಯಲ್ಲಿ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಶಾಸಕ ಸುಬ್ಬಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ಆಚರಿಸಲಾಯಿತು. ಸರ್ಕಾರಿ ಬಾಲಕಿಯರ ಪ್ರೌಢಶಾಲೆಯ ಆವರಣದಲ್ಲಿ ನಡೆದ 74ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರ ಅಧ್ಯಕ್ಷತೆಯಲ್ಲಿ ರಾಷ್ಟ್ರೀಯ ಹಬ್ಬದ ಆಚರಣೆ ಸಮಿತಿ ವತಿಯಿಂದ ಸರಳವಾಗಿ ಹಾಗೂ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಸ್ವಾತಂತ್ರ್ಯ ದಿನಾಚರಣೆ ಸಮಾರಂಭದಲ್ಲಿ ಮಾತನಾಡಿದ ಶಾಸಕರು, ನಾವೆಲ್ಲ ಸ್ವತಂತ್ರವಾಗಿ ಬದುಕಲು ಹಲವು ಮಹನೀಯರ ಬಲಿದಾನ ಮತ್ತು ತ್ಯಾಗದಿಂದ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಅಂದು ಸ್ವತಂತ್ರಕ್ಕಾಗಿ ಜೈಲಿಗೆ ಹೋದರು, ಇಂದು ಜಾತಿ ಧರ್ಮದ ಹುಚ್ಚೇರಿ ಕೋಮು ಗಲಭೆಗಳಿಂದ ಜೈಲಿಗೆ ಹೋಗುತ್ತಿದ್ದಾರೆ. ನೆಪ ಮಾತ್ರಕ್ಕೆ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಮಾಡಬಾರದು. ನಮ್ಮ ದೇಶದಲ್ಲಿ ಅತ್ಯಂತ ಮುಖ್ಯವಾದ ಹಬ್ಬವೆಂದರೆ ಅದು ಸ್ವಾತಂತ್ರ್ಯ ದಿನಾಚರಣೆ ಎಂದು ನಾವೆಲ್ಲ ಭಾವಿಸಿದೆವು. ವೈಭವದಿಂದ ಧಾರ್ಮಿಕ ಹಬ್ಬದಂತೆ ಹೆಮ್ಮೆಯಿಂದ ಮತ್ತು ಸಂತೋಷದಿಂದ ಆಚರಣೆ ಮಾಡಬೇಕಾಗಿದೆ. ಮೊದಲು ದೇಶ ಎಂಬ ನೀತಿಗೆ ನಾವೆಲ್ಲರೂ ಬದ್ಧರಾಗಬೇಕು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಆರೋಗ್ಯಾಧಿಕಾರಿ ಸತ್ಯನಾರಾಯಣ ರೆಡ್ಡಿ, ನಾವೆಲ್ಲರೂ ಹೋರಾಡಬೇಕಾಗಿರುವುದು ರೋಗದ ವಿರುದ್ಧ ಹೊರತು ರೋಗಿಯ ವಿರುದ್ಧವಲ್ಲ ಎಂಬುದು ನಾವೆಲ್ಲ ಮೊದಲಿಗೆ ಅರ್ಥ ಮಾಡಿಕೊಳ್ಳಬೇಕು.
ಕಾಪಾಡಿಕೊಳ್ಳಬೇಕು. ಕೊರೋನಾ ಬಗ್ಗೆ ಅರಿವಿಲ್ಲದ ಕೆಲವರು ನಮ್ಮ ಸಿಬ್ಬಂದಿಯನ್ನ ಮತ್ತು ಸೋಂಕಿತರನ್ನು ಶತ್ರುಗಳಂತೆ ನೋಡುತ್ತಿರುವುದು ತುಂಬಾ ನೋವಿನ ಸಂಗತಿ. ಕೊರೋನಾ ನಡುವೆ ನಾವು ಜೀವನ ನಡೆಸಬೇಕಾದ ಸ್ಥಿತಿ ಇಂದಿನ ದಿನಗಳಲ್ಲಿ ನಿರ್ಮಾಣವಾಗಿದೆ. ಆದ್ದರಿಂದ ಸಾರ್ವಜನಿಕರು ಕೊರೋನಾಗೆ ಹೆದರುವ ಅವಶ್ಯಕತೆ ಇಲ್ಲ. ಕೆಲ ಜಾಗೃತಿಗಳನ್ನು ಅನುಸರಿಸಿಕೊಂಡು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸಿ ಸಾರ್ವಜನಿಕರು ಸಾಮಾಜಿಕ ಅಂತರ ಹಾಗೂ ಮಾಸ್ಕ್ ಧರಿಸುವ ಮೂಲಕ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಿ ಕೊರೋನಾ ಮಹಾಮಾರಿಯಿಂದ ಪಾರಾಗಲು ಸಹಕರಿಸಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ 10ನೇ ತರಗತಿಯ 2019-20 ಪರೀಕ್ಷೆ ಫಲಿತಾಂಶದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಗಳಿಸಿ ಜಿಲ್ಲೆಗೆ ಮತ್ತು ತಾಲೂಕಿಗೆ ಕೀರ್ತಿ ತಂದುಕೊಟ್ಟ ವಿದ್ಯಾರ್ಥಿಗಳನ್ನ ಮತ್ತು ಪೋಷಕರನ್ನ ಮಾನ್ಯ ಶಾಸಕರಾದ ಎಸ್ಎನ್ ಸುಬ್ಬಾರೆಡ್ಡಿರವರು ವೈಯಕ್ತಿಕವಾಗಿ ಸನ್ಮಾನಿಸಿ ಪ್ರೋತ್ಸಾಹಧನ ನೀಡುವ ಮೂಲಕ ಅಭಿನಂದನೆಗಳು ತಿಳಿಸಿದರು. ಕೋಲಾರದಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 223ನೇ ಜಯಂತಿಯನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಉದ್ಘಾಟಿಸಿದರು. ಕೋಲಾರ ಕುರುಬ ಸಮಾಜದ ಏಳಿಗೆಗೆ ಜನಾಂಗದ ಅಧಿಕಾರಿಗಳು ಕೈಜೋಡಿಸಬೇಕೆಂದು ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸಿಎಸ್ ವೆಂಕಟೇಶ್ ಕರೆ ನೀಡಿದರು. ಕರ್ನಾಟಕ ರಾಜ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ನೌಕರರ ಸಂಘ ಆಯೋಜಿಸಿದ್ದ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನವರ 223ನೇ ಜಯಂತಿಯಲ್ಲಿ ಭಾಗವಹಿಸಿ ಅವರು ಮಾತನಾಡುತ್ತಾ, ಸಮಾಜದ ಏಳಿಗೆಗೆ ನೌಕರರ ಸಂಘ ಹೆಚ್ಚಿನ ಶ್ರಮ ವಹಿಸುತ್ತಿರುವುದು ಶ್ಲಾಘನೀಯ. ಸಂಘಟನೆಗಳು ಅನಾಥ ಮಕ್ಕಳ ನೆರವಿಗೆ ಬರಬೇಕೆಂದರು. ನಮ್ಮ ಸಮುದಾಯದ ಮಕ್ಕಳ ಜೊತೆ ಬೇರೆ ಸಮುದಾಯದ ಅನಾಥ ಮಕ್ಕಳನ್ನು ಪೋಷಿಸುವ ಕೆಲಸವಾಗಬೇಕೆಂದರು. ಕಾರ್ಯಕ್ರಮದಲ್ಲಿ ಕೊರೋನಾ ವಾರಿಯರ್ಸ್ ಗಳಿಗೆ ಸನ್ಮಾನ ಮಾಡಿದ್ದು ಅಭಿನಂದನೀಯವೆಂದು ಅವರು ಅಭಿಪ್ರಾಯಪಟ್ಟರು. ಹಸು ತರ ಎಲ್ಲರನ್ನು ವಿಶ್ವಾಸ ತಗೊಂಡು ತಪ್ಪಿಕೊಂಡು ನಮ್ಮ ತಂಬಳ್ಳಿ ಮುನ್ನಪ್ಪಣ್ಣವರು ಹೋಗ್ತಾ ಇದ್ದಾರೆ. ಸಮುದಾಯನ ಸಂಘಟನೆ ಮಾಡಿ ಇಂಥ ನಾಯಕರಬೇಕು. ಮತ್ತೆ ಮುಂದಿನ ದಿನಗಳಲ್ಲಿ ಎಲ್ಲ ಕ್ಷೇತ್ರದ ನಾಯಕರುಗಳನ್ನ ಹುಟ್ಟಾಕುವಂಥದ್ದಾಗಬೇಕು. ಅವರಿಗೆ ಬೆಲ್ಕಟ್ಟಂಥ ಕೆಲಸ ಆಗಬೇಕು. ಯಾವುದೇ ಪಾರ್ಟಿ ಪಕ್ಷ ಇಲ್ಲಿ ಸೀಮಿತ ಆಗಬಾರ್ದು. ಯಾವುದೇ ಒಂದು ಪಕ್ಷದಲ್ಲಿ ಗುರುತಿಸ್ಕೊಂಡ್ರೂ ಅದು ನಮ್ಮವ್ರನ್ನ ಆಚೆ ತರೋಂಥ ಕೆಲಸ ಆಗಬೇಕು. ಎಲ್ಲ ಜನಾಂಗಕ್ಕೆ ಒಂದು ಮಾದರಿ ಆಗಬೇಕು. ಏನಿವತ್ತು ನಾವು ಕ್ರಾಂತಿ ವೀರ ಸಂಗೊಳ್ಳಿ ರಾಯಣ್ಣನ ಜಯಂತಿ ಮಾಡ್ತಾ ಇದ್ದೀವಿ. ಸಂಗೊಳ್ಳಿ ರಾಯಣ್ಣ ಯಾರೇ ಒಂದು ಕುರುಬ ಸಮುದಾಯಕ್ಕೆ ಸೀಮಿತವಾಗಿ ಅವರು ಕೆಲಸ ಮಾಡಲಿಲ್ಲ. ಎಲ್ಲ ಸಮುದಾಯ ದೇಶ ನಾಡು ಮೆಚ್ಚುವಂಥ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ಇವತ್ತೇನು ಸ್ವತಂತ್ರ ದಿನಾಚರಣೆ ದಿವಸ ಅವ್ರನ್ನ ಜನ್ಮದಿನ ಸಿಕ್ಕಿದೆ ಅಂತೇಳಿ ನಾನು ಸಿಕ್ಕಿರೋದಕ್ಕೆ ಸಾಧ್ಯ ಅಂತೇಳಿ ನಾನು ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಅಪರ ಜಿಲ್ಲಾಧಿಕಾರಿ ಶಿವಸ್ವಾಮಿ ಸಮಾಜದ ಏಳಿಗೆಗೆ ಕಾನೂನಿನ ವ್ಯಾಪ್ತಿಯಲ್ಲಿ ಸಿಗುವ ಎಲ್ಲ ಸಹಕಾರ ನೀಡುವ ಭರವಸೆ ನೀಡಿದರು. ಸಮಾಜದ ಮುಖಂಡರೊಂದಿಗೆ ಮಾತನಾಡಿ ಅನಾಥಾಶ್ರಮದ ಮಕ್ಕಳಿಗೆ ಎಲ್ಲಾ ರೀತಿಯ ಸಹಾಯ ಮಾಡುವುದಾಗಿ ಅವರು ಹೇಳಿದರು. ಪ್ರತಿ ವರ್ಷ ನೌಕರರ ಸಂಘ ಆಯೋಜಿಸುತ್ತಿರುವ ಕಾರ್ಯಕ್ರಮಗಳು ಅರ್ಥಪೂರ್ಣವಾಗಿದ್ದು ಸಮಾಜಕ್ಕೆ ನನ್ನ ಕೈಲಾದ ಸಹಾಯ ಮಾಡುವ ಭರವಸೆಯನ್ನು ನೀಡಿದರು. ಜಿಲ್ಲಾ ಕುರುಬರ ಸಂಘದ ಅಧ್ಯಕ್ಷ ತಂಬಳ್ಳಿ ಮುನ್ಯಪ್ಪರವರು ಸಂಗೊಳ್ಳಿ ರಾಯಣ್ಣನವರ ಜೀವನ ಚರಿತ್ರೆಯನ್ನು ಸವಿರವಾಗಿ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಕೊರೋನಾ ವಾರಿಯರ್ಸ್ಗೆ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು ಹಾಗೂ ಶ್ರೀ ನಲ್ಲೂರಮ್ಮ ದೇವಿ ಅನಾಥಾಶ್ರಮದ ಮಕ್ಕಳಿಗೆ ವಸ್ತ್ರಗಳ ವಿತರಣೆ ಮತ್ತು ಅಗತ್ಯ ಸಾಮಗ್ರಿಗಳ ವಿತರಣೆ ನಡೆಯಿತು. ಇನ್ನು ಈ ಕಾರ್ಯಕ್ರಮದಲ್ಲಿ ವಾಣಿಜ್ಯ ತೆರಿಗೆ ಇಲಾಖೆಯ ಸಹಾಯಕ ಆಯುಕ್ತ ದಿನೇಶ್, ಸಮಾಜದ ಮುಖಂಡ ವೀರಪ್ಪ, ನೌಕರರ ಸಂಘದ ಅಧ್ಯಕ್ಷ ಎಂ ಮುನಿರಾಜು ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. 74ನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಮಕ್ಕಳಿಗೆ ಸ್ವಾತಂತ್ರ್ಯ ಹೋರಾಟಗಾರರ ವೇಷಭೂಷಣಗಳನ್ನು ಧರಿಸಿ ಸ್ವಾತಂತ್ರ್ಯವನ್ನು ನೆನಪಿಸಿಕೊಂಡಿದ್ದರು. 74ನೇ ಸ್ವಾತಂತ್ರ್ಯೋತ್ಸವ ಪ್ರಯುಕ್ತ ಮಕ್ಕಳು ವಿವಿಧ ವೇಷಭೂಷಣ ಧರಿಸಿ ಎಲ್ಲರ ಗಮನ ಸೆಳೆದರು. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ವನಿಗೆ ಒಬ್ಬವ, ಕಿತ್ತೂರು ರಾಣಿ ಚೆನ್ನಮ್ಮ, ಸಂಗೊಳ್ಳಿ ರಾಯಣ್ಣ, ಸುಭಾಷ್ ಚಂದ್ರ ಬೋಸ್, ಮಹಾತ್ಮ ಗಾಂಧೀಜಿ ಸೇರಿದಂತೆ ವಿವಿಧ ಹೋರಾಟಗಾರರ ವೇಷಭೂಷಣಗಳನ್ನ ಮಕ್ಕಳು ಧರಿಸಿದರು. ತುಮಕೂರಿನ ಯಲ್ಲಾಪುರ ಮತ್ತು ವಿಜಯಪುರದಲ್ಲಿ ಪೋಷಕರು ತಮ್ಮ ಮಕ್ಕಳಿಗೆ ವೇಷಭೂಷಣಗಳನ್ನ ಹಾಕಿ ಸ್ವಾತಂತ್ರ್ಯೋತ್ಸವ ದಿನದಂದು ಸಂಭ್ರಮಿಸಿದರು. ಮಕ್ಕಳು ರಾಷ್ಟ್ರಧ್ವಜ ಬಾವುಟಗಳನ್ನ ಹಿಡಿದು ಗಮನ ಸೆಳೆದರು. India, I love my India. I love my India. I love my India.
ದೇಶ ನಮ್ಮನ್ನು ಚಿತ್ತವಾದಲ್ಲೇ ಪಾಲಿಸಿ ಯೂಜಿತವಾದ ಸದಾ ಶತ್ರುವಿಗೆ ರಹುಸೆ ಧರ್ಮಿಕ ಶಿ ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಚಿಂತಾಮಣಿ ತಾಲೂಕಿನ ಮಾಡಿಕೆರೆ ಗ್ರಾಮದಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಪ್ರಯುಕ್ತ ಕೊರೋನಾ ಬಗ್ಗೆ ಜಾಗೃತಿ ಮೂಡಿಸಲು ಹಾಗೂ ಆಯುಷ್ ಯುನಾನಿ ಆಯುರ್ವೇದ ಇಲಾಖೆಯಿಂದ ಆಯುರ್ವೇದದ ಬಗ್ಗೆ ಜಾಗೃತಿ ಮೂಡಿಸಿ ಉಚಿತವಾಗಿ ಆಯುರ್ವೇದ ಮಾತ್ರೆಗಳನ್ನು ಗ್ರಾಮದಲ್ಲಿ ಗ್ರಾಮಸ್ಥರಿಗೆ ಹಂಚಲಾಯಿತು. ಆಯುಷ್ ಯುನಾನಿ ಸರ್ಕಾರಿ ಅಧಿಕಾರಿಗಳಾದ ಡಾಕ್ಟರ್ ಗೀತಾಂಜಲಿ ರವರು ಮಾತನಾಡಿ, ಆಯುರ್ವೇದದ ಬಗ್ಗೆ ನಮ್ಮ ಮನೆಯಲ್ಲಿ ಆಯುರ್ವೇದವನ್ನು ಯಾವ ತರ ಬಳಸಬೇಕು, ಯಾವ ತರ ಮನೆಯ ಔಷಧಿಯನ್ನು ನಾವು ಮಾಡಿಕೊಳ್ಳಬೇಕು, ನೆಗಡಿಗೆ ಜ್ವರಕ್ಕೆ ಮನೆಯಲ್ಲಿ ನಾವು ಯಾವ ತರ ಔಷಧಿಗಳನ್ನು ಸಿದ್ಧಪಡಿಸಿಕೊಳ್ಳಬಹುದೆಂದು ತಿಳಿ ಹೇಳಿದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ರಾಜಣ್ಣ, ರವಿಕುಮಾರ್, ವಾಸುದೇವ್, ಗ್ರಾಮ ಪಂಚಾಯತಿ ಸದಸ್ಯ ರಾಜೇಶ್, ಗೋಡಂಬಿ ಬೆಳೆಗಾರರ ಸಂಘ ಅಧ್ಯಕ್ಷರು ಮಾಡಿಕೆರೆ ಅರುಣ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ವೆಂಕಟ ಚಲಪತಿ, ಅಮೋಘ ನ್ಯೂಸ್, ಚಿಂತಾಮಣಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಗುತ್ತದೆ. ಸ್ಥಳೀಯ ಸುದ್ದಿಗಾಗಿ ನೋಡ್ತಾ ಇರಿ ಅಮೋಘ ನ್ಯೂಸ್.